कोणत्याही कारणास्तव 2B श्रेणीमधून 3A मध्ये समाविष्ट करू नये, असा समावेश केल्यास तीव्र संघर्ष करावा लागेल, असा इशारा गाणिक समाजाचे जिल्हाध्यक्ष रमेश उटगी यांनी दिला आहे. शहरातील कन्नड साहित्य भवन येथे शुक्रवारी पत्रकार परिषदेला संबोधित करताना ते म्हणाले की 3B मधील अनेक समुदायांना 2B मध्ये समाविष्ट करण्यासाठी आधीच संघर्ष सुरू आहे. असे असताना मागास आयोगाचे अध्यक्ष जयप्रकाश हेगडे यांनी 2A यादीत आधीच असलेल्या खान समुदायाला 3B यादीत समावेश केला जाणार या चर्चेवर समाज दुखावल्याचे त्यांनी सांगितले. 60 ते 70 लाख लोकसंख्या असलेला खान समाज आर्थिक, शैक्षणिक आणि सामाजिक दृष्ट्या खूप मागासलेला आहे. 90% समाजात लहान शेतकरी, अत्यल्प शेतकरी आणि भूमिहीन मजूर आहेत. 3B मध्ये गाणिक समाजाचा समावेश करण्यामागील राजकीय हेतू असल्याचे त्यांनी स्पष्ट केले आहे. ಸಂಘದ ಅಧ್ಯಕ್ಷನಾದ ನಾನು ರಮೇಶ್ ಕೌಟಿಗೆ ಇವತ್ತಿನ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದರಲ್ಲಿ ಭಾಗಿಯಾದಂಥ ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಪತ್ರಿಕೆ ವರದಿಗಾರರಿಗೂ ನಾನು ಮೊದಲನೇದಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಬಂದಂಥ ಎಲ್ಲ ತಾಲೂಕು ಘಟಕದ ಅಧ್ಯಕ್ಷರು ಮತ್ತು ಸಮಾಜದ ಮುಖಂಡರನ್ನು ಸ್ವಾಗತ ಕೋರುತ್ತಾ ಇವತ್ತಿನ ದಿನ ಹಿಂದುಳಿದ ಆಯೋಗದ ಅಧ್ಯಕ್ಷರಾದಂಥ ಶ್ರೀ ಜಯಪ್ರಕಾಶ್ ಹೆಗಡೆ ಅವರು ಇತ್ತೀಚೆಗೆ ಬೆಂಗಳೂರಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈ ಲಿಂಗಾಯತ ಸಮುದಾಯವನ್ನು 3B ಗೆ ಸೇರಿಸಲು ಸರ್ಕಾರಕ್ಕೆ ವರದಿ ನೀಡುತ್ತೇವೆ ಎಂದು ಒಂದು ಪ್ರಕಟಣೆಯನ್ನು ತಿಳಿಸಿದ್ದರು. ತದನಂತರ ನಾವು ರಾಜ್ಯಾದ್ಯಂತ ಎಲ್ಲ ಗಾಣಿಗ ಸಮಾಜದವರು ಒಂದು ಸಭೆಯನ್ನು ಮಾಡಿ ಈಗಾಗಲೇ ಬೆಂಗಳೂರು ಪ್ರೆಸ್ ಕ್ಲಬ್ದಲ್ಲಿ ಮತ್ತು ಜಿಲ್ಲೆಯಾದಂಥ ಹಲವಾರು ಜಿಲ್ಲೆಯಲ್ಲಿ ಇವತ್ತಿನ ದಿನ ನಾವು ಪತ್ರಿಕಾಗೋಷ್ಠಿಯ ಮುಖಾಂತರ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಸನ್ಮಾನ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುಗೂ ಸಹ ಮಾಡಿದ್ದಾರೆ. ಇವತ್ತಿನ ದಿನ ನಾವು ಬೆಳಗಾವಿ ಜಿಲ್ಲೆಯವರು ಎಲ್ಲ ತಾಲೂಕು ಘಟಕದ ಅಧ್ಯಕ್ಷರು ಮತ್ತು ಎಲ್ಲರೂ ಕೂಡಿಕೊಂಡು ಇವತ್ತಿನ ದಿನ ಜಿಲ್ಲಾಧಿಕಾರಿಗಳ ಮುಖಾಂತರ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ನಾವು ಮನವಿಯನ್ನು ಸಲ್ಲಿಸ್ತೀವಿ. ನಂತರ ಆದರೆ ಈಗಾಗಲೇ ಪ್ರವರ್ಗ 2A ಯಲ್ಲಿರುವ ಗಾಣಿಗ ಸಮುದಾಯವನ್ನು ಸೇರಿದೆ ಎಂದು ಹೇಳಿದ್ದಾರೆ. ಕಾರಣ 3B ಯಲ್ಲಿರುವ ಅನೇಕ ಸಮಾಜಗಳು 2A ಯಲ್ಲಿ ಸೇರಿಸಲು ಅನೇಕ ವರ್ಷಗಳಿಂದ ಹೋರಾಟ ಮಾಡುತ್ತಾ ರಾಜ್ಯಾದ್ಯಂತ ಬಂದಿರ್ತಾರೆ. ಆದರೆ ಅವರಿಗೆ ಅವಕಾಶ ಇಲ್ಲಿವರೆಗೆ ಸಿಕ್ಕಿರುವುದಿಲ್ಲ. ಈ ಕಾರಣ 3B ಗೆ ಗಾಣಿಗ ಸಮಾಜವನ್ನು ಸೇರಿಸಲು ಹಿಂದುಳಿದ ನಿಯೋಗದ ಆಯೋಗದ ಅಧ್ಯಕ್ಷರಂತ ಜಯಪ್ರಕಾಶ್ ಹೆಗಡೆ ಅವರು ಶಿಫಾರಸು ಮಾಡುತ್ತಿರುವುದು ಅತೀವ ಘೋರ ಅನ್ಯಾಯ. ಯಾಕಂದರೆ ಗಾಣಿಗ ಸಮಾಜವು ಈ ರಾಜ್ಯದಲ್ಲಿ ಅನೇಕ ಒಳಪಂಗಡಗಳಿಂದ ಕೂಡಿದ ಸಮಾಜವಾಗಿದ್ದು ಮತ್ತು ಇದು ರಾಜ್ಯದಲ್ಲಿ ಅತೀ ಹಿಂದುಳಿದ ಸಮಾಜ. ಈ ಸಮಾಜದ 90% ಸಣ್ಣ ರೈತರು, ಅತೀ ಸಣ್ಣ ರೈತರು ಹಾಗೂ ಭೂ ರಹಿತ ಕಾರ್ಮಿಕಗಳಿದ್ದಾರೆ. ತಂತ್ರ ಸಿಕ್ಕು 75 ವರ್ಷಗಳು ಗತಿಸಿದವು. ಈ ರಾಜ್ಯ ಸರ್ಕಾರದಿಂದ ಸಚಿವರಾಗಲು ದೊರಕಿರುವುದಿಲ್ಲ. ಒಟ್ಟಾರೆ ಈ ರಾಜ್ಯದಲ್ಲಿ ಸುಮಾರು 60-70 ಲಕ್ಷ ಜನಸಂಖ್ಯೆ ಉಳ್ಳಂಥ ನಮ್ಮ ಗಾಣಿಗ ಸಮಾಜದ ಇರುವ ಈ ಸಮಾಜದ ಕೇವಲ 2-3 ಶಾಸಕರು ಇರುವರು ರಾಜಕೀಯವಾಗಿ ಹಿಂದುಳಿದಕ್ಕೆ ಉದಾಹರಣೆ. ರಾಜ್ಯದಲ್ಲಿ ಈಗಾಗಲೇ ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಹಿಂದುಳಿದಿದ್ದಾರೆ. ಹಲವಾರು IAS ಮತ್ತು KAS ಮತ್ತು IPS ಎಲ್ಲವನ್ನು ಒಟ್ಟಾರೆಯಾಗಿ ಸೇರಿದರೂ ಕೇವಲ 5-6 ಜನರಿಗೆ ಮಾತ್ರ ಇವತ್ತಿನ ದಿನ ಸಿಗ್ತಾ ಇದೆ. ಇದು ಅಲ್ಲದೆ ಇವತ್ತಿನ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಹಲವಾರು ಜನರಿಗೆ ಇವತ್ತಿನ ದಿನ ನಿರ್ದೇಶ ಸ್ಥಾನವನ್ನು ಕೊಟ್ಟಿದ್ದಾರೆ. ನಾವು 60-70 ಲಕ್ಷ ಜನಸಂಖ್ಯೆ ಉಳ್ಳಂಥ ನಮ್ಮ ಸಮಾಜಕ್ಕೆ ಒಂದಾದರೂ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಇನ್ನೂವರೆಗೆ ಸ್ಥಾನವನ್ನು ಕಲ್ಪಿಸಿಲ್ಲ. ಇಡೀ ರಾಜ್ಯದ ಗಾಣಿಗ ಸಮಾಜವು ಶೈಕ್ಷಣಿಕವಾಗಿ ಹಿಂದುಳಿದಿರುತ್ತದೆ. ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಗಾಣಿಗ ಸಮಾಜ ಮಕ್ಕಳನ್ನು ಗುಣಮಟ್ಟದ ಶಿಕ್ಷಣವನ್ನು ಕೊಡಲು ಪರದಾಡುತ್ತಿದ್ದೇವೆ. ಕೆಲವು ಪ್ರದೇಶಗಳಲ್ಲಿ ಸಮಾಜ ಜನರಿಗೆ ವಾಸಿಸಲು ಇನ್ನೂವರೆಗೆ ಮನೆಗಳೇನೇ ಇಲ್ಲ. ಕೆಲವೊಂದು ಮುಂದುವರಿದ ಸಮಾಜ ಎದ್ದು ಗಾಣಿಗ ಸಮಾಜ ಮುಖವನ್ನು ನೋಡಿದರೆ ಅವರು ಅಪಶಕುನ ಎನ್ನುವಂಥ ಮಾತನ್ನು ಜನರು ಇನ್ನೂವರೆಗೆ ಮಾತನಾಡುತ್ತಿದ್ದಾರೆ. ಅದು ಅಲ್ಲದೆ ಭಾಷ್ ಬಂದಿದ್ದಾರೆ ಗಾಣಿಗ ಸಮಾಜ ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಹಿಂದುಳಿದಕ್ಕೆ ಇದು ತಮಗೆ ಉದಾಹರಣೆಯಾಗಿರುತ್ತದೆ. ಈ ಎಲ್ಲ ದೃಷ್ಟಿಯಿಂದ ಗಾಣಿಗ ಸಮಾಜಕ್ಕೆ 2A ಯಲ್ಲಿ ಮುಂದುವರಿಸಿ ಹೋಗಲು ಅತಿ ಅವಶ್ಯಕವಾಗಿದೆ. ಇಂದು ರಾಜ್ಯದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರು, ಹಿಂದುಳಿದ ಆಯೋಗದ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗಡೆ ಅವರು,
ಅವರಿಗೆ ಇವತ್ತಿನ ದಿನ ನಾವು ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು 2A ಹೊರಗಿಟ್ಟು 3B ಸೇರಿಸುವುದರ ಹಿಂದೆ ರಾಜಕೀಯ ಹುನ್ನಾರ ಇದೆ ಎಂದು ನಾನು ಗಂಡಾಘೋಷವಾಗಿ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತಾ ಇದ್ದೇನೆ. ಕಾರಣ ಮಾನ್ಯ ಮುಖ್ಯಮಂತ್ರಿಯವರು, ಮಾನ್ಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಅವರು ಹಾಗೂ ಹಿಂದುಳಿದ ವರ್ಗದ ಅಧ್ಯಕ್ಷರು ಮತ್ತು ಸದಸ್ಯರು ಈ ವಿಷಯವನ್ನು ಇಲ್ಲಿಗೆ ಕೈ ಬಿಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ. ಅದೂ ಅಲ್ಲದೆ ತಾವು ಏನಾರೇ ಕೈ ಬಿಡದೇ ಇದ್ದರೆ ನಾವು ಉಗ್ರ ಹೋರಾಟವನ್ನು ರಾಜ್ಯಾದ್ಯಂತ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತವೆ. ಅದೂ ಅಲ್ಲದೆ ತಾವು ಸರ್ಕಾರಕ್ಕೆ ಒಂದು ತಾವು ಯಾವುದೇ ಒಂದು ಸಮೀಕ್ಷೆ ಮಾಡಿ ವರದಿ ತರಿಸಿಕೊಂಡು ಅದು ಈಗಿದ್ದರೆ ನಾವು ಒಪ್ಪಬಹುದು. ಆದರೆ ಈ ಹಿಂದೆ ಹಲವಾರು ವರ್ಷಗಳ ಹಿಂದೆ ಹಾವನೂರ ಆಯೋಗ ಮತ್ತು 1978 ಹಾವನೂರ ಆಯೋಗ ಮತ್ತು 1995 ಚೆನ್ನಪ್ಪ ರೆಡ್ಡಿ ಆಯೋಗ ಈ 22 ಒಳಪಂಗಡಗಳನ್ನು ಸಮೀಕ್ಷೆ ಮಾಡಿ ರಾಜ್ಯಾದ್ಯಂತ ಯಾವ ಜನರು ಯಾವ ಕಸಬದಿಂದ ಇದ್ದಾರೆ ಅನ್ನುವಂಥ ಒಂದು ಸಮೀಕ್ಷೆ ವರದಿಯನ್ನು ಕೊಟ್ಟು ಸರ್ಕಾರದ ಮುಂದೆ ಕ್ಯಾಬಿನೆಟ್ದಲ್ಲಿ ಅದನ್ನು ಪ್ರಸ್ತಾವನೆ ಮಾಡಿ ಅದನ್ನು ಶಿಫಾರಸು ಮಾಡಿ ಇವತ್ತಿನ ದಿನ ಆ ಜನರಿಗೆ 2A ಕೊಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಯಾವೇಳಿ ಪ್ರಮುಖ ಗುಳಪ್ಪ ಹೊಸ್ವಾನಿ, ಜಿಬಿ ಗಿರೀಶನವರ್, ಶೋಭಾ ಗಾನಿಗೇರ್, ಅಳವ್ಯಪ್ಪ ಕೋಟೆ, ಕಲ್ಲಪ್ಪ ಗಾನಿಗೇರ್, ಗಂಗಾಧರ್ ಗಾನಿಗೇರ್, ರಾಜೀವ್ ಗಾನ್ಗಿ, ಮಹಾದೇವ್ ಸಿದ್ದಣ್ಣವರ್ ಸಹ ಅನ್ಯ ಉಪಸ್ಥಿತ ಹೋದೆ. ವಿಶ್ವನಾಥ್ ದೇಸಾಯಿ, ಕೆಎನ್ಎನ್ ಸಿಟಿ ನ್ಯೂಸ್, ಬೆಳಗಾವಿ.